ಸಂವಿಧಾನ ರಚನೆಯಾಗಿ ಸುಮಾರು 70 ವರ್ಷಗಳಾದರೂ ಕೂಡ ಈ ನೆಲದ ಕಾನೂನು ಭಾರತದ ಕಾನೂನು ಕಟ್ಟಕಡೆಯ ವ್ಯಕ್ತಿಗೆ ಇಲ್ಲಿವರೆಗೂ ಕೂಡ ಅದನ್ನು ತಲುಪಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನಕ್ಷರಸ್ಥರು ದೌರ್ಜನ್ಯಕ್ಕೆ ಒಳಗಾದಂತವರು ಮಹಿಳೆಯರು ಮಕ್ಕಳು ಇವರೆಲ್ಲರಿಗೂ ಕೂಡ ಕಾನೂನು ಸುಲಲಿತವಾಗಿ ಸಿಗಬೇಕು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಕಾನೂನಿನ ಅರಿವು ಜನಗಳಿಗೆ ಮೂಡಬೇಕು ಕಾನೂನಿನ ಅರಿವಿಲ್ಲದೆ ಇವತ್ತು ಅಪರಾಧಗಳಲ್ಲಿ ಅವರಿಗೆ ಅರಿವಿಲ್ಲದೆಯೇ ಜನಗಳು ನಾಗರಿಕರು ಅಪರಾಧಗಳಲ್ಲಿ ತೊಡಗತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಟಿವಿ 12 ಇಂದು ಒಂದು ವಿಶೇಷವಾದಂತಹ ಕಾನೂನು ಅರಿವು ಮತ್ತು ನೆರವು ನಿಮಗಾಗಿ ಅನ್ನತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ ಆ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಖ್ಯಾತ ವಕೀಲರಾದಂತಹ ಪಿ ಚೌಡರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್ ಇಂದಿನ ಪ್ರಸ್ತುತ ಸಿಚುಯೇಷನ್ ಅಲ್ಲಿ ಕಾನೂನು ಯಾರಿಗೆ ಬೇಕಾಗಿದೆ ಮತ್ತು ಯಾತಕ್ಕೆ ಬೇಕಾಗಿದೆ ಮತ್ತೆ ಈ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಕಾನೂನು ಜನಸಾಮಾನ್ಯರಿಗೆ ತಲುಪತಾ ಇದೆಯಾ ನ್ಯಾಯಾಲಯಗಳು ತ್ವರಿತಗತಿಯಲ್ಲಿ ನಡೆಯತಾ ಇದೆಯಾ ಇದರ ಬಗ್ಗೆ ನಮ್ಮ ನಾಗರಿಕರಿಗೆ ಒಂದು ಕೂಲಂಕುಷವಾಗಿ ತಿಳಿಸಿಕೊಡಬೇಕಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ ಇದು ಮೊದಲನೆಯದಾಗಿ ಕಾನೂನು ಯಾರಿಗೆ ಬೇಕು ಅಂತಕಂತ ಪ್ರಶ್ನೆ ಬಂದಾಗ ಇಡಿ ಸಮಾಜದಲ್ಲಿ ವಾಸ ಮಾಡತಕ್ಕಂತ ಕಟ್ಟಕಡೆ ಮನುಷ್ಯನಿಂದ ಪ್ರಧಾನಮಂತ್ರಿವರೆಗೂ ಇದು ಕಾನೂನಿನ ಅರಿವು ಅಥವಾ ಕಾನೂನು ಅಗತ್ಯತೆ ಕಂಡುಬರುತ್ತದೆ ನಮ್ಮ ಭಾರತ ಸಂವಿಧಾನದಲ್ಲಿ ತನ್ನದೇ ಆಗಿರತಕ್ಕಂತ ಒಂದು ಕಾನೂನು ಕಟ್ಟಡಗಳನ್ನು ನಿರೂಪಿಸಿದೆ ಸಂವಿಧಾನದಲ್ಲಿ ಮೂಲಭೂತವಾಗಿ ಕೆಲವೊಂದು ಹಕ್ಕುಗಳನ್ನು ಸಂವಿಧಾನ ಕೊಟ್ಟಿದೆ ಅದರ ಜೊತೆಗೇನೆ ಪ್ರತಿಯೊಬ್ಬ ನಾಗರಿಕನು ತನ್ನದೇ ಆಗಿರತಕ್ಕಂತ ಜವಾಬ್ದಾರಿಗಳನ್ನು ಸಹಿತ ಸಂವಿಧಾನದಲ್ಲಿ ಕೊಟ್ಟಿದೆ ಈ ಕಾನೂನಿನ ಅರಿವು ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ಸಮಾಜದಲ್ಲಿ ಬದುಕತಕ್ಕಂತ ಪ್ರತಿಯೊಬ್ಬ ನಾಗರಿಕನಿಗೂ ಅರಿವು ಬೇಕಾಗಿರುತ್ತದೆ ಇನ್ನ ಈ ಪ್ರಸ್ತುತ ಕೋವಿಡ್ ಸಂದರ್ಭದಲ್ಲಿ ನ್ಯಾಯಾಲಯಗಳು ನಡೆಯತಕ್ಕಂತ ಒಂದು ಪ್ರಕರಣಗಳಲ್ಲಿ ಮತ್ತು ಜನಸಾಮಾನ್ಯರಿಗೆ ಯಾವ ರೀತಿ ನ್ಯಾಯ ಒದಗಿಸಿಕೊಡ್ತಾ ಇದೆ ಅಂತಕಂತ ಪ್ರಶ್ನೆ ಬಂದಾಗ ನಿಮಗೆ ಎಲ್ಲರಿಗೂ ತಿಳಿದಿರತಕ್ಕಂತ ಒಂದು ವಿಚಾರ ಈ ಕೋವಿಡ್ 2020 ಮಾರ್ಚ್ ಲಾಕ್ ಡೌನ್ ಡಿಕ್ಲೇರ್ ಆದ ನಂತರ ಇಡಿ ಭಾರತ ದೇಶಾದ್ಯಂತ ಸುಪ್ರೀಂ ಕೋರ್ಟಿನ ಈ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯ ಆಗಿರಬಹುದು ರಾಜ್ಯಗಳ ಉನ್ನತ ನ್ಯಾಯಾಲಯಗಳಾಗಿರಬಹುದು ಇಡಿ ಜಿಲ್ಲಾ ನ್ಯಾಯಾಲಯಗಳು ಅಂದರೆ ಇಡಿ ನಮ್ಮ ಸಂವಿಧಾನದಲ್ಲಿ ಅಡಕವಾಗಿರತಕ್ಕಂಥ ಎಲ್ಲ ನ್ಯಾಯಾಲಯಗಳು ವರ್ಚುವಲ್ ಆಗಿ ಕಾರ್ಯಕಲಾಪಗಳನ್ನು ನಡೆಸ್ತಾ ಇದ್ದಾರೆ ಇಂಥ ಸಂದರ್ಭಗಳಲ್ಲಿ ಸಿವಿಲ್ ಪ್ರಕರಣಗಳಾಗಿರ್ಬೋದು ಕ್ರಿಮಿನಲ್ ಪ್ರಕರಣಗಳಾಗಿರ್ಬೋದು ಕಕ್ಷಿದಾರ ನೇರವಾಗಿ ನ್ಯಾಯಾಲಯಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜೊತೆ ಜೊತೆಗೆ ಕಕ್ಷಿದಾರರು ವಕೀಲರ ಆಫೀಸ್ಗಳಿಗೂ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜೊತೆ ಜೊತೆಗೇನೆ ಈ ಅಪರಾಧಿಗಳು ಸರ್ಕಾರಿ ವಕೀಲರನ್ನು ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಅಥವಾ ಇತರ ಯಾವ ದೇಶದಲ್ಲಿ ಕೋವಿಡ್ನ ವ್ಯಾಪಕವಾಗಿ ಹರಡಿರ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಯಯುತವಾದ ತ್ವರಿತಗತಿ ನ್ಯಾಯವನ್ನು ಒದಗಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದನ್ನೇ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಜಸ್ಟಿಸ್ ಎನ್ ವಿ ರಮಣ ಸಾಹೇಬರು ಇದನ್ನೇ ಒತ್ತಿ ಒತ್ತಿ ಹೇಳಿದ್ದಾರೆ ಹಾಗಾಗಿ ಈಗಿರ್ತಕ್ಕಂಥ ಸನ್ನಿವೇಶಗಳ ಅನುಗುಣವಾಗಿ ಇಡೀ ನ್ಯಾಯಾಲಯಗಳ ಕಂಪ್ಯೂಟರೀಕರಣಗೊಳಿಸಬೇಕು ಮತ್ತು ಆ ಕಂಪ್ಯೂಟರ್ಗೊಳಿಸಿದ ಸಂದರ್ಭದಲ್ಲಿ ವಕೀಲರಿಗೂ ಸಹಿತ ಅದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಏನು ಮೊಬೈಲ್ ನೆಟ್ವರ್ಕ್ ಆಗಲಿ ಅಥವಾ ಆ ಈ ವರ್ಚುವಲ್ ಇಯರಿಂಗ್ ಮಾಡಬೇಕಾ ವರ್ಚುವಲ್ ಇಯರಿಂಗ್ ಆರ್ಗ್ಯುಮೆಂಟ್ಗಳು ಮಾಡಬೇಕಾಗತ್ತ ಅಥವಾ ಸಾಕ್ಷಿ ವಿಚಾರಣೆ ಮಾಡಬೇಕಾದ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಇದನ್ನು ಸರ್ಕಾರವೂ ಸಹಿತ ಒದಗಿಸ್ಕೊಡ್ಬೇಕಾಗಿ ಅದು ಸರ್ಕಾರ ಜವಾಬ್ದಾರಿಗಳು ಇದೆ ಆ ಎರಡೂ ನಡೆದಿರೋ ಸಂದರ್ಭದಲ್ಲಿ ಮಾತ್ರ ಒಂದು ತ್ವರಿತಗತಿ ನ್ಯಾಯವನ್ನು ವಿತರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಸಂವಿಧಾನದ ಮೂಲ ಉದ್ದೇಶ ಮತ್ತು ಗುರಿಯನ್ನು ತಲುಪಬೇಕು ಅಂತಂದರೆ ಕಾನೂನು ಕಟ್ಟಳೆಗಳು ಪ್ರತಿಯೊಬ್ಬ ನಾಗರಿಕನ ತಲುಪಬೇಕು ಎಲ್ಲ ರೀತಿಯ ಹಕ್ಕುಗಳನ್ನು ನಾಗರಿಕ ಪಡೆಯುವಂತಾದರೆ ಮಾತ್ರ ಸಂವಿಧಾನದ ಮೂಲ ಉದ್ದೇಶವನ್ನು ನಾವು ಈಡೇರಿಸಲಿಕ್ಕೆ ಸಾಧ್ಯ ಅಂತೀವಿ ಯಾವ ರೀತಿಯ ಹಕ್ಕುಗಳನ್ನು ಇಂದಿನ ಪ್ರಸ್ತುತ ಸಮಾಜ ಬಯಸ್ತಾ ಇದೆ ಮನುಷ್ಯ ಪಡೀಲೇಬೇಕು ಅಂತ ಯಾವ ರೀತಿಯ ಹಕ್ಕುಗಳನ್ನು ಅವನು ಪಡೀಬೇಕು ಅಂತ ಬಯಸ್ತಾ ಇದ್ದಾನೆ ಸರ್ ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಮೂಲಭೂತವಾಗಿ ಕೆಲವೊಂದು ಹಕ್ಕುಗಳನ್ನು ಕೊಡಲಾಗಿದೆ ನೀವು ಆರ್ ಪಿ
ಸೇತಿಯವರ ಒಂದು ಸುಪ್ರೀಂ ಕೋರ್ಟಿನ ಒಂದು ಜಡ್ಜ್ಮೆಂಟ್ ಅನ್ನು ತಗೊಂಡಾಗ ಕಟ್ಟಕಡೆಯ ವ್ಯಕ್ತಿವು ಸಂವಿಧಾನದಲ್ಲಿ ತನ್ನದೇ ಆಗಿರತಕ್ಕಂತ ಗೌರವಪೂರ್ವಕವಾಗಿ ಬದುಕತಕ್ಕಂತ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಇದಕ್ಕೆ ಪೂರಕವಾಗಿರತಕ್ಕಂತದು ನ್ಯಾಯಾಲಯಗಳು ಸರ್ಕಾರಗಳು ಮಾಧ್ಯಮಗಳು ಇದೇನಿನ ಸಂವಿಧಾನದ ಮೂರು ಪಿಲ್ಲರ್ಸ್ ಮತ್ತೆ ಈ ಮಾಧ್ಯಮ ನಾಲ್ಕನೇ ಪಿಲ್ಲರ್ ಅಂತ ಎಲ್ಲರ ಸರಿ ಸಮಾನವಾಗಿ ತನ್ನ ಜವಾಬ್ದಾರಿಯನ್ನು ಕರೆಕ್ಟ್ ಆಗಿ ನಿರ್ವಹಿಸಿದಾಗ ಮಾತ್ರನೇ ಆ ಕಟ್ಟಕಡೆಯ ಮನುಷ್ಯನಿಗೆ ನ್ಯಾಯವನ್ನು ದೊರಕಿಸಲಿಕ್ಕೆ ಸಾಧ್ಯ ಆಗುತ್ತೆ ಮೂಲಭೂತ ಹಕ್ಕನ್ನು ಪಡೆಯಬೇಕು ಅಂತಂದ್ರೆ ಒಂದು ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದೆ ಸರ್ ನೋಡಿ ನ್ಯಾಯಾಂಗ ಸೃಷ್ಟಿ ಮಾಡೋದಿಲ್ಲ ಎಲ್ಲಿ ಸಮಸ್ಯೆ ಉದ್ಭವ ಆಗುತ್ತೋ ಆ ಸಮಸ್ಯೆಯನ್ನ ಮೊದಲನೆಯದಾಗಿ ಕಾರ್ಯಾಂಗವನ್ನು ಮಾಡಬೇಕಾಗುತ್ತೆ ಏನೇ ಒಂದು ತಮ್ಮ ಬೇಡಿಕೆಗಳಿತ್ತವಾ ಅಥವಾ ತನ್ನ ಮೂಲಭೂತ ಹಕ್ಕಿಗೆ ಧಕ್ಕೆ ಆದಾಗ ಸಂಬಂಧಪಟ್ಟ ಸರ್ಕಾರಗಳು ಅನ್ನ ಸಂಬಂಧಪಟ್ಟ ಸರ್ಕಾರಗಳಲ್ಲಿ ಅವರು ಮನವಿ ಮಾಡಿಕೊಳ್ಳಬೇಕು ಸರ್ಕಾರಗಳು ಅದ ಅವರ ಬೇಡಿಕೆಗಳನ್ನು ಈಡೇರಿಸದೇ ಇದ್ದ ಸಂದರ್ಭದಲ್ಲಿ ನ್ಯಾಯಾಂಗದ ಬಾಗಲನ್ನು ತಟ್ಟಬೇಕಾಗುತ್ತೆ ನ್ಯಾಯಾಂಗವೂ ಸಹಿತ ಅದು ಅವರು ಕೇಳಿರತಕ್ಕಂತ ಹಕ್ಕುಗಳು ಸಂವಿಧಾನಾತ್ಮಕವಾಗಿದ್ದರೆ ಮಾತ್ರ ಅದು ಕಾನೂನಾತ್ಮಕವಾಗಿದ್ದರೆ ಮಾತ್ರ ಅದನ್ನು ಪರಿಗಣಿಸಲಿಕ್ಕೆ ಸಾಧ್ಯವಾಗುತ್ತೆ ಈಗ ಕಾರ್ಯಾಂಗ ದಾರಿ ತಪ್ಪಿದಾಗ ನ್ಯಾಯಾಂಗ ಅದರ ಕಿವಿ ಹಿಂಡುವತಕ್ಕಂತ ಕೆಲಸವನ್ನ ಮಾಡುತ್ತೆ ಕೋರ್ಟ್ಗಳು ಮತ್ತೆ ಒಬ್ಬ ಸಾಮಾನ್ಯ ಮನುಷ್ಯ ಅದು ನ್ಯಾಯವನ್ನ ಪಡೆಯಬೇಕು ಅಂತಂದ್ರೆ ಕೋರ್ಟ್ ಮುಖಾಂತರ ನ್ಯಾಯ ಪಡೆಯಬೇಕು ಅಂತಂದ್ರೆ ಆ ವ್ಯವಸ್ಥೆಯ ಬಹಳ ದುಬಾರಿ ಅನ್ನತಕ್ಕಂತ ಒಂದು ಅಭಿಪ್ರಾಯ ಸಮಾಜದಲ್ಲಿದೆ ಇದಕ್ಕೆ ತಮ್ಮ ಉತ್ತರ ಏನು ಸರ್ ಇದು ಸರಿಯಲ್ಲ ಇದು ಸಮಂಜಸವಾಗದು ಅಲ್ಲ ಯಾಕಂತಂದ್ರೆ ನೋಡಿ ನ್ಯಾಯಾಂಗ ಅಂತಕಂತ ಒಂದು ವ್ಯವಸ್ಥೆ ವ್ಯವಸ್ಥೆ ಒಳಗಡೆ ಒಬ್ಬರೇ ಕೆಲಸ ಮಾಡೋದಿಲ್ಲ ನ್ಯಾಯಾಧೀಶರು ಇರಬೇಕು ನ್ಯಾಯಾಧೀಶರ ಕ್ಲರ್ಕ್ ಇರಬೇಕಾಗುತ್ತೆ ಸ್ಟಾಫ್ ಬೇಕಾಗುತ್ತೆ ಎರಡು ಕಡೆ ವಕೀಲರು ಇರಬೇಕಾಗುತ್ತೆ ಎರಡು ಕಡೆ ವಕೀಲರು ಇದ್ದರೂ ಕಕ್ಷಿದಾರರು ಇರಬೇಕಾಗುತ್ತೆ ಸಕೊಂದು ವ್ಯವಸ್ಥೆಯ ಒಳಗಡೆ ಕೆಲಸ ಮಾಡುವಾಗ ನಿರ್ದಿಷ್ಟವಾಗಿ ಇಂತಿಷ್ಟು ದಿನ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸರ್ಕಾರಗಳಿಗೂ ನ್ಯಾಯಾಲಯಗಳಿಗೆ ಬೇಕಾಗಿರ್ತಕ್ಕಂಥ ನ್ಯಾಯಾಧೀಶರನ್ನಾಗಲಿ ಸ್ಟಾಫನ್ನಾಗಲಿ ಅಥವಾ ನ್ಯಾಯಾಲಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪರಿಕಲ್ಪಗಳನ್ನು ನೀವು ಕೊಟ್ಟಾಗ ಮಾತ್ರನೇ ತ್ವರಿತವಾಗಿ ನ್ಯಾಯವನ್ನು ಒದಗಿಸಲಿಕ್ಕೆ ಸಾಧ್ಯ ಆಗುತ್ತೆ